ಪ್ರೇಕ್ಷಕರೇ ಮೂಗುವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರು ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಗೂಳೂರು ಗಣಪತಿಯನ್ನು ದೀಪಾವಳಿ ಹಬ್ಬದ ದಿನದಂದು ಪ್ರತಿಷ್ಠಾಪಿಸಲಾಗಿದ್ದು, ಗಣಪತಿ ದರ್ಶನಕ್ಕಾಗಿ ರಾಜ್ಯದ ಎಲ್ಲೆಡೆಯಿಂದ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಇಲ್ಲಿದೆ ಈ ಕುರಿತಾದ ಒಂದು ವರದಿ. ಗಣೇಶ ಹಬ್ಬದ ದಿನದಂದು ಗಣಪತಿಯನ್ನು ಸಿದ್ಧಗೊಳಿಸಲು ಆರಂಭಿಸಿದ್ದು, ದೀಪಾವಳಿ ಹಬ್ಬದ ದಿನದಿಂದ ಒಂದು ತಿಂಗಳ ಕಾಲ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುವುದು. ಈ ಗಣಪತಿ ದರ್ಶನ ಪಡೆಯಲು ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲೆಡೆಯಿಂದ ಭಕ್ತರು ಹರಿದು ಬರುತ್ತಿದ್ದು, ಶನಿವಾರ ಮತ್ತು ಭಾನುವಾರ ಈ ಎರಡು ದಿನಗಳ ಕಾಲ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ ಎಂದು ಗೂಳೂರು ಗಣಪತಿ ದೇವಾಲಯ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಕುಮಾರ್ ಅವರು ಹೇಳಿದ್ದಾರೆ. ಶಿವಕುಮಾರ್, ಗೂಳೂರು ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರು ಹಾಗೂ ಇತಿಹಾಸ ಪ್ರಸಿದ್ಧ ಗೂಳೂರು ಗಣಪತಿ ದೇವಸ್ಥಾನದ ಅಧ್ಯಕ್ಷರು, ಈಗಾಗಲೇ ನಾವು ಈ ಒಂದು ಇತಿಹಾಸ ಪ್ರಸಿದ್ಧವಾದ ಗಣಪತಿಯ ವಿಗ್ರಹವನ್ನು ಗಣಪತಿಯ ಹಬ್ಬದ ದಿವಸದಿಂದ ಹಿಡಿದು ದೀಪಾವಳಿಯ ಹಬ್ಬದವರೆಗೂ ಕೂಡ ಒಂದು ಈ ಒಂದು ಶಿಲ್ಪಿ ಗೂಳೂರಿನ ಶಿಲ್ಪಿಯವರಾದ ಗುರುಮೂರ್ತಿಯವರಿಂದ ಈ ಒಂದು ಗಣಪತಿ ವಿಗ್ರಹವನ್ನು ತಯಾರು ಮಾಡ್ತಿದ್ದೀವಿ. ಅಂದಿನಿಂದಲೂ ಕೂಡ ಸುಮಾರು ಒಂದರಿಂದ ಒಂದೂವರೆ ತಿಂಗಳು ಈ ಒಂದು ಗಣಪತಿ ವಿಗ್ರಹವನ್ನು ನಮ್ಮ ಊರಿನವರೇ ಆದ ಗುರುಮೂರ್ತಿಯವರು ಈ ಕೆತ್ತನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಾದ ನಂತರ ದೀಪಾವಳಿಯ ಹಬ್ಬದ ದಿವಸ ಬೆಳಗಿನ ಜಾವ 5 to 6 ಒಳಗೆ ಸಲ್ತಕ್ಕಂಥ ಶುಭ ಲಗ್ನದಲ್ಲಿ ಈ ಒಂದು ದೇವರಿಗೆ ದೃಷ್ಟಿಯನ್ನು ಕೊಟ್ಟು ಸಾರ್ವಜನಿಕರಿಗೆ ದರ್ಶನ ನೀಡಲು ಅವಕಾಶ ಮಾಡಿಕೊಟ್ಟಿರ್ತೀವಿ. ಈ ಒಂದು ವೇಳೆಯಲ್ಲಿ ಪ್ರತಿನಿತ್ಯವೂ ಕೂಡ ವಿವಿಧ ಇಲಾಖೆಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಮತ್ತು ರಾಜ್ಯದ ಭಕ್ತಾದಿಗಳೆಲ್ಲರೂ ಕೂಡ ಬಂದು ದೇವರ ಒಂದು ದರ್ಶನವನ್ನು ಮಾಡ್ತಾರೆ. ಪ್ರತೀತಿಯಂತೆ ನಮ್ಮ ಈ ಒಂದು ಗಣಪತಿಯ ಜಾತ್ರೆಯನ್ನು 1 ಮೇಲೆ 3 ಅಂದರೆ ಅಮಾವಾಸ್ಯದ 3 ಈ ಒಂದು ಗಣಪತಿ ವಿಸರ್ಜನೆ ಮಾಡುವಂಥ ಪ್ರತೀತಿ ಕೂಡ ಇದೆ. ಆ ಒಂದು ಜಾತ್ರೆಯ ದಿವಸ ಅನೇಕ ಜಿಲ್ಲೆಗಳು ಮತ್ತು ಗೃಹ ರಾಜ್ಯಗಳಿಂದ ಬರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ರಾತ್ರಿ ಸುಮಾರು 100 ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರ ಜೊತೆಗೆ ಸಿಡಿಮದ್ದು ಪ್ರದರ್ಶನ ಮಾಡಿ ರಾತ್ರಿ ರಾಜಬೀದಿನಲ್ಲಿ ಕೂಡ ಈ ಒಂದು ಮೆರವಣಿಗೆ ಸಾಗಿ ಭಾನುವಾರ ಮತ್ತೆ 12 ಈ ಒಂದು ಜಾತ್ರೆ ಪ್ರಾರಂಭವಾಗ್ತದೆ. ಆ ಒಂದು ವೇಳೆಯಲ್ಲಿ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಧ್ವಜ ಕುಣಿತ, ನಂದಿಕೋಲು, ಕೀಲ್ಕುದುರೆ ಇವೆಲ್ಲವೂ ಕೂಡ ಸೇರಿ ಭಾಳ ಅದ್ಧೂರಿಯಿಂದ ಜಾತ್ರೆ ನಡೀತಿದೆ. ಅಕ್ಟೋಬರ್ 26 ನವೆಂಬರ್ 25 ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು. ನವೆಂಬರ್ 26 ರಾತ್ರಿ ಗಣಪತಿ ಸ್ವಾಮಿಯ ಉತ್ಸವ ವಿಜೃಂಭಣೆಯಿಂದ ನಡೆಯಲಿದ್ದು, ಇದಕ್ಕಾಗಿ ಸಾವಿರಾರು ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ಶಿವಕುಮಾರ್ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಗ್ರಾಮದ ಹಲವು ಮುಖಂಡರು ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ವೆಂಕಟೇಶಪ್ಪ, ನೀಲಮ್ಮ, ಮಂಜುನಾಥ್, ಸುಷ್ಮಿತಾ, ಚಂದ್ರಶೇಖರ್, ರಾಘವೇಂದ್ರ, ಹೇಮಾವತಿ ಸೇರಿದಂತೆ ಮತ್ತಿತರರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಸೇರ್ಪಡೆಯಾದವರನ್ನ ಕ್ಷೇತ್ರದ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿರವರು ಹೂವಿನ ಹಾರ ಹಾಕಿ ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡರು. ನಂತರ ಮಾತನಾಡಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಕಳೆದ 9 ಮಾಡಿರುವ ಜನಪರ ಕಾರ್ಯಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳನ್ನು ಮೆಚ್ಚಿ ಹಲವು ಮಂದಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದು ಹೇಳಿದರು. ಮೊದಲನೇ ಬಾರಿಗೆ ಮತ್ತು ಎರಡನೇ ಬಾರಿಗೆ ಇವತ್ತುವರೆಗೂ ಕೂಡ ಯಾವುದೇ ಒಂದು ಅವಿಶ್ವಾಸ ನನ್ನ ವಿರುದ್ಧವಾಗಿಲ್ಲ. ನನ್ನ ಮೇಲೆ ವಿಶ್ವಾಸವಿಟ್ಟು ಇವತ್ತು ಜನರು ಎಲ್ಲ ಕಡೆಯಿಂದ ಕೂಡ ನನ್ನ ಒಂದು ಬಲವನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಇವತ್ತು ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಪಕ್ಷದ JDS ಪಕ್ಷದ ವತಿಯಿಂದ ಇವತ್ತು ಮತ್ತು ನಮ್ಮ ಇವತ್ತು ನಮ್ಮ ಈ ಭಾಗದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಾಗರಾಜ ಸ್ವಾಮಿಗಳು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಸುಬ್ರಹ್ಮಣ್ಯನವರು ಮತ್ತು ವೆಂಕಟರೆಡ್ಡಿಯವರು ಇನ್ನೂ ಅನೇಕ ಮುಖಂಡರ ಒಂದು ಸಮ್ಮುಖದಲ್ಲಿ ಇವತ್ತು ಸೇರ್ಪಡೆ ಆಗಿದೆ. ನಿಜವಾಗ್ಲೂ ಕೂಡ ನನಗೆ ಭಾಳ ಖುಷಿ ಆಗ್ತಾ ಇದೆ.
ಬಹುಶಃ ಇನ್ನು ಮುಂದೆ ಕೂಡ ಇಂಥ ಒಳ್ಳೆ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತೇವೆ, ಎಲ್ಲರೂ ಒಗ್ಗೂಡಿ ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇನ್ನು ಇದೇ ವೇಳೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಾಗರಾಜ್, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಸುಬ್ರಹ್ಮಣಿ ಬೈರೆಡ್ಡಿ, ಸತ್ಯನಾರಾಯಣ ರೆಡ್ಡಿ, ಗ್ರಾಮ ಪಂಚಾಯತಿ ಸದಸ್ಯರಾದ ಕೃಷ್ಣಪ್ಪ, ಎಂವಿ ರಾಮಪ್ಪ, ರಮೇಶ್ ರೆಡ್ಡಿ, ಮಂಜುನಾಥ್, ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕಲ್ಲೂರಿನ ಕೆರೆಯಲ್ಲಿ ಕೊಚ್ಚಿ ಹೋದಂತಹ ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ ಅತಿ ಜರೂರಾಗಿ ತಲಾ 5 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಸರ್ಕಾರದ ವತಿಯಿಂದ ನೀಡಿದ್ದೇನೆ ಎಂದು ತುರುವೇಕೆರೆ ಶಾಸಕ ಮಸಾಲೆ ಜೈರಾಮ್ ಗುಬ್ಬಿಯಲ್ಲಿ ತಿಳಿಸಿದರು. ಕಲ್ಲೂರಿನ ಕೋಡಿ ಹರಿದ ಕಾರಣ ತಮ್ಮ ಬಟ್ಟೆಯನ್ನು ತೊಳೆಯಲು ಹೋದಂತಹ ನಟರಾಜು ಹಾಗೂ ಹನುಮಂತರಾಜುರವರು ಕೋಡಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಮೃತಪಟ್ಟ ಕಾರಣ ಅವರ ಕುಟುಂಬಕ್ಕೆ ಘನ ಸರ್ಕಾರದಿಂದ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿಗಳನ್ನು ಕೇವಲ ಕೆಲವೇ ದಿನಗಳಲ್ಲಿ ನೀಡಿದ್ದು, ಮಾಧುಸ್ವಾಮಿಯವರಲ್ಲಿ ವಿನಂತಿಸಿಕೊಂಡ ತಕ್ಷಣವೇ ಕೇವಲ 10 ದಿನಗಳಲ್ಲಿ ಪರಿಹಾರದ ಹಣವನ್ನು ಆ ಕುಟುಂಬದ ಖಾತೆಗಳಿಗೆ ಜಮಾ ಮಾಡಿದ್ದಾಗಿ ತಿಳಿಸಿದರು. ರೈತರ ಹಾಗೂ ಬಡವರ ಏಳಿಗೆಗೆ ಶ್ರಮಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ನನ್ನ ತಾಲೂಕಿನ ಮತದಾರರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದಂತಹ ಬಿಜೆಪಿ ಸರ್ಕಾರಕ್ಕೆ ಬೆಂಬಲ ನೀಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು. ಕೆರೆ ನೀರಿನಲ್ಲಿ ಕೊಚ್ಚದಂತ ಇಬ್ಬರು ನನ್ನ ಸ್ನೇಹಿತರುಗಳಾದಂತಹ ನಟರಾಜು ಮತ್ತು ಹನುಮಂತರಾಜು ಅವರ ಒಂದು ಅವ್ರಿಗೆ ಒಂದು ಇವತ್ತು ಏನು ಪರಿಹಾರವಾಗಿ 5 ಲಕ್ಷ ರೂಪಾಯಿ ಚೆಕ್ಕ, ಒಬ್ಬೊಬ್ರಿಗೆ 5 ಲಕ್ಷ ರೂಪಾಯಿ ಚೆಕ್ಕ ನಮ್ಮ ಸರ್ಕಾರ ಕೊಟ್ಟಿದೆ. ಆ ಒಂದು ಚೆಕ್ಕ ವಿತರಣೆನ ಅವರ ಕುಟುಂಬದವ್ರಿಗೆ ಕೊಟ್ಟಿದ್ದೀವಿ. ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಆ ದೇವರು ಭಗವಂತ ಈ ಒಂದು ಶಕ್ತಿ ಕೊಡಲಿ, ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಇವತ್ತು ಹೇಳ್ತಾ ಆ ಚೆಕ್ಕನ್ನ ನಾವು ಮತ್ತು ನಮ್ಮ ತಾರಕಿ ದಂಡಾಧಿಕಾರಿಗಳು ಕಾರ್ತಿ ಮೇಡಮ್ ಅವರು ಸೇರಿ ವಿತರಣೆ ಮಾಡಿದ್ದೀವಿ. ಇವತ್ತು ನಾವು ಕೂಡಲೇ ಏನು ನಮ್ಮ ಸರ್ಕಾರಕ್ಕೆ ವರದಿ ಕೊಟ್ಟು ಕೂಡಲೇ ಕೊಡಲೇಬೇಕು ಪರಿಹಾರ ಬಡವರು ಅಂತೇಳಿ ನಾವು ಜಾಸ್ತಿ ಒತ್ತಡ ಹಾಕಿ ಇವತ್ತು ತರಿಸ್ಕೊಂಡು ಕೊಟ್ಟಿದ್ದೀವಿ. ಇವತ್ತು ಮುಂದಿನ ದಿನಗಳು ಏನಾದರೂ ತಡೆಗೋಡೆ ಮಾಡಬೇಕು ಅಂತ ಹೇಳಿದರೆ ಆ ತಡೆಗೋಡೆ ಮಾಡಿ ಯಾರು ತಿರುಗಾಡೋಕ್ಕೆ ಅವಕಾಶ ಆಗಬಾರ್ದಲ್ಲಿ ತಿರುಗಾ ಅಲ್ಲಿ ಹೋಗಿ ಯಾರು ನೀರು ಹತ್ರ ಹತ್ರಕ್ಕೋಗ್ಬಿಡ್ತಾರೆ ತಡೆಗೋಡೆ ನಿರ್ಮಿಸಬೇಕು ಅಂತ ಆ ಕುಟುಂಬದವ್ರಿಗೂ ಕೇಳ್ಕೊಂಡಿದ್ದಾರೆ. ನಾಳೆನೇ ಆ ಕಾರ್ಯನ ಮಾಡಿ ಅದೇ ತಂತಿ ಬೇರೆ ನಿರ್ಮಿಸಿಬಿಟ್ಟು ಯಾರು ಆ ಕಡೆ ಹೋಗಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಧನ್ಯವಾದ. ಚೆಕ್ ವಿತರಣಾ ಸಮಯದಲ್ಲಿ ತಾಲೂಕು ದಂಡಾಧಿಕಾರಿ ಆರತಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ರೆವಿನ್ಯೂ ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮುಕ್ ಟಿವಿ, ಗುಬ್ಬಿ. ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಡಿಸೆಂಬರ್ 19 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೊಸ ಪಿಂಚಣಿ ಯೋಜನೆ ಎನ್ಪಿಎಸ್ ರದ್ದುಪಡಿಸಿ ಓಲ್ಡ್ ಪಿಂಚಣಿ ಯೋಜನೆ ಓಪಿಎಸ್ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಮಾಡುವುದಾಗಿ ಎನ್ಪಿಎಸ್ ಕಾರ್ಯದರ್ಶಿ ಅಮರ್ ತಿಳಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವ ಓಪಿಎಸ್ ಸಂಕಲ್ಪ ಯಾತ್ರೆ ಕುರಿತು ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ತಾಲೂಕು ಎನ್ಪಿಎಸ್ ಕಾರ್ಯದರ್ಶಿ ಅಮರ್, ಓಪಿಎಸ್ ಜಾರಿಗೊಳಿಸಬೇಕು ಎಂದು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ, ಆದರೆ ನಮ್ಮ ಮನವಿಗೆ ಸ್ಪಂದಿಸಿಲ್ಲ. ಹಾಗಾಗಿ ಡಿಸೆಂಬರ್ 19 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೊಸ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಯಲಿದೆ ಎಂದರು. ದಿನಾಂಕ 1/4/2006 ನಂತರ ಈ ಒಂದು ಸರ್ಕಾರಿ ಸೇವೆಗೆ ಸೇರಿರ್ತಕ್ಕಂಥ ನೌಕರರು ಎನ್ ಪಿ ಎಸ್ ನೌಕರರಾಗಿರ್ತಾರೆ. ಎನ್ ಪಿ ಎಸ್ ನೌಕರರಿಗೆ ನಿವೃತ್ತಿಯ ನಂತರ ಯಾವುದೇ ರೀತಿಯ ಭದ್ರತೆ ಇರುವುದಿಲ್ಲ. ನಾವು ಮೊದಲಿನಂತೆ ಓ ಪಿ ಎಸ್ ನಮಗೆ ನೀಡಬೇಕಂತಕ್ಕಂಥ ಒಂದು ಒತ್ತಾಯ ಮಾಡಿಬಿಟ್ಟು ದಿನಾಂಕ 19 ಡಿಸೆಂಬರ್ 19 ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದು, ಅದರ ಪ್ರಯುಕ್ತ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ಶಾಂತಾರಾಮ್ ಸರ್ ಅವರು ಸಂಕಲ್ಪ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಕೈಗೊಂಡಿದ್ದು ದಿನಾಂಕ 19/10/2022 ಶನಿವಾರದಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದು ಸುಮಾರು 1 ಗಂಟೆಗೆ ಈ ಒಂದು ಚಿಕ್ಕಬಳ್ಳಾಪುರ ತಾಲೂಕಿಗೆ ಆಗಮಿಸಲಿದ್ದಾರೆ. ಈ ಒಂದು ಸಂಕಲ್ಪ ಯಾತ್ರೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಎನ್ ಪಿ ಎಸ್ ನೌಕರರು ಪಾಲ್ಗೊಂಡು ಈ ಒಂದು ಸಂಕಲ್ಪ ಯಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ಏನು ಸರ್ ಇದು ಮಾತಾಡೋ ಉದ್ದೇಶ ಏನು? ನಾವು ಇಲ್ಲಿ ನಮಗೆ ಡಿಮ್ಯಾಂಡ್ ಇಷ್ಟೇ ಸರ್, ನಮಗೆ ಓ ಪಿ ಎಸ್ ನಿಶ್ಚಿತ ಪಿಂಚಣಿಯನ್ನು ನಮಗೆ ನೀಡಬೇಕು ಅಂತಕ್ಕಂಥದ್ದು. 1/4/2006 ಮುಂದೆ ಅಪಾಯಿಂಟ್ ಆಗಿರ್ತಕ್ಕಂಥವ್ರಿಗೆ ಏನು ನಿಶ್ಚಿತ ಪಿಂಚಣಿಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಮಗೂ ಸಹ ನಿಶ್ಚಿತ ಪಿಂಚಣಿಯನ್ನು ನೀಡಬೇಕು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಾಲರಾಜು, ಜಿಲ್ಲಾ ಕಾರ್ಯದರ್ಶಿ ಶಿವರಾಜ್, ತಾಲೂಕು ಅಧ್ಯಕ್ಷ ವಿಷ್ಣುವರ್ಧನ್, ಶಿವಕುಮಾರ್, ನಾರಾಯಣ್ ಸ್ವಾಮಿ, ಬಾಲು ಹಾಗೂ ಎನ್ಪಿಎಸ್ ಸದಸ್ಯರು, ಕಾರ್ಯಕಾರಿಣಿ ಸಮಿತಿಯ ಮುಖಂಡರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಶಾಲೆಯಲ್ಲಿ ವಿದ್ಯಾರ್ಥಿಯ ಜನ್ಮದಿನ ಆಚರಣೆ ಜೊತೆಗೆ ದೀಪಾವಳಿ ಹಬ್ಬವನ್ನು ಮಕ್ಕಳು ಶಾಲಾ ಆವರಣದಲ್ಲಿ ಗಿಡ ನೆಟ್ಟು ಸಡಗರದಿಂದ ಆಚರಿಸಿದರು. ಈ ಕುರಿತಾದ ಒಂದು ವರದಿ ಇಲ್ಲಿದೆ.
ಗುಬ್ಬಿ ತಾಲೂಕು ನಲ್ಲೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮ ಮನೆ ಮಾಡಿತು. ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬರ ಹುಟ್ಟುಹಬ್ಬವನ್ನು ಆಚರಿಸುವ ಜೊತೆಗೆ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮಕ್ಕಳು ಪ್ರೀತಿಯಿಂದ ಗಿಡ ನೆಟ್ಟು ಹಬ್ಬವನ್ನು ಆಚರಿಸಿದರು. ಶಾಲೆಯ ಶಿಕ್ಷಕರು ಪಕ್ಷಿಗಳಿಗೆ ನಿತ್ಯ ಕುಡಿಯುವ ನೀರು ಹಾಗೂ ಧಾನ್ಯ ಹಾಕಿ ಪಕ್ಷಿ ಸಂಕುಲವನ್ನ ಕಾಪಾಡುತ್ತಾ ಇತರರಿಗೆ ಮಾದರಿಯಾಗಿದ್ದಾರೆ. ಮನೆಗೆ ಕರೆಂಟ್ ಇಲ್ಲ, ಕಿಟಕಿಗೆ ಗ್ಲಾಸ್ ಇಲ್ಲ. ಇದಿಷ್ಟೇ ಅಲ್ಲ, ರಾತ್ರಿಯಾದ್ರೆ ಗಿಡ ಪೊದೆಗಳಲ್ಲಿರುವ ಹುಳುಗಳು ಮನೆ ಮುಂದೆಯೇ ಹರಿದಾಡಿ ಕಿಟಕಿಗಳಲ್ಲಿ ತೂರಿ ಬರುವ ದುಸ್ಥಿತಿಯಲ್ಲಿ ದೈನಂದಿನ ಬದುಕು ನಡೆಸುತ್ತಿರುವ ಇಲ್ಲಿನ ನಗರಸಭೆ ಪೌರ ಕಾರ್ಮಿಕರು ಪರದಾಡುತ್ತಿದ್ದಾರೆ. ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ. ಹೌದು, ಗೌರಿಬಿದನೂರಿನ ಪೌರ ಕಾರ್ಮಿಕರ ವಸತಿ ಸಮುಚ್ಚಯದ ನಿವಾಸಿಗಳು ಸಮಸ್ಯೆಗಳ ಸುಳಿಯಲ್ಲಿ ಕಾಲ ಕಳೆಯುವಂತಾಗಿದೆ. ನಗರದ ಹೊರವಲಯದಲ್ಲಿ ನಿರ್ಮಿಸಿರುವ ಸುಮಾರು 30 ಮನೆಗಳ ಪೌರವಾಸಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳ ಕೇವಲ ಭರವಸೆಗಳು ಮಾತ್ರ ಇಂದಿಗೂ ಜೀವಂತವಾಗಿದೆ. ನಗರದ ಸ್ವಚ್ಛತೆಯ ಕೆಲಸ ನಿರ್ವಹಿಸಿ ವಿಶ್ರಮಿಸಿಕೊಳ್ಳುವ ಸಲುವಾಗಿ ಮನೆಗೆ ಬಂದರೆ ಅಲ್ಲಿಯೂ ಸಮಸ್ಯೆಗಳಿಂದ ತೊಳಲಾಡುವ ಪರಿಸ್ಥಿತಿಯಿಂದ ತೀರ ನೊಂದಿರುವ ಪೌರ ಕಾರ್ಮಿಕರ ವಾಸಕ್ಕೆ ಸೂಕ್ತ ವಸತಿ ದಕ್ಕಿಲ್ಲವಿಲ್ಲ ಎಂಬ ಕೊರಗು ಅವರನ್ನು ಸದಾ ಕಾಡುತ್ತಲೇ ಇದೆ. ಈ ವಿಚಾರದಲ್ಲಿ ಗುತ್ತಿಗೆದಾರರ ಮೇಲೆ ಅಧಿಕಾರಿಗಳು ಕೇವಲ ಆರೋಪ ಮಾಡುವುದರಲ್ಲೇ ಕಾಲಹರಣ ಮಾಡುತ್ತಿರುವುದಕ್ಕೆ ಕಳೆದ ಸೆಪ್ಟೆಂಬರ್ 23ರಂದು ಸದರಿ ವಸತಿ ಸಮುಚ್ಚಯದ ಆವರಣದಲ್ಲೇ ಆಯೋಜಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆಯ ಸಭಾ ಕಾರ್ಯಕ್ರಮದಲ್ಲಿ ಪೌರಾಯುಕ್ತರು ಕೇವಲ ಒಂದೇ ವಾರದಲ್ಲಿ ಬಿಗಡಾಯಿಸಿರುವ ಸಮಸ್ಯೆ ಬಗೆಹರಿಸಿಕೊಡುವ ಭರವಸೆ ನೀಡಿದರು. ಇಂದಿಗೂ ಕನಿಷ್ಠ ಇತ್ತ ಯಾರೂ ಕಣ್ತೆರೆದು ನೋಡದಿರುವುದು ನಿಜಕ್ಕೂ ಶೋಚನೀಯ. ಗ್ಲಾಸ್ ಇಲ್ಲ ಸ್ವಾಮಿ, ಕಿಟಕಿ ಗ್ಲಾಸ್ ಇಲ್ಲ, ರಾತ್ರಿ ಹೊತ್ತು ಕರೆಂಟ್ ಇಲ್ಲ, ಜಾಸ್ತಿ ಕಷ್ಟ ಆಗಿದೆ ನಮಗೆ. ಇಲ್ಲಿ ಇರೋಕ್ಕೆ ಆಗದು, ಹುಳುಗಳು ಅವು ಬರ್ತಾನೆ ಇರ್ತವೆ, ನಿದ್ದೆನೇ ಬರಲ್ಲ ರಾತ್ರಿ ಹೊತ್ತು, ಜಾಸ್ತಿ ಕಷ್ಟ ಆಗಿಬಿಟ್ಟೈತೆ ಸ್ವಾಮಿ. ಸೆಪ್ಟೆಂಬರ್ 23ನೇ ತಾರೀಕು ಎಲ್ಲ ಸದಸ್ಯರು ಬಂದು ಇಲ್ಲಿ ಆಶ್ವಾಸನೆ ಕೊಟ್ಟಿರ್ತಾರೆ ನಮಗೆ. ಇಲ್ಲಿ ಹಾವುಗಳು ಹುಳ ಎಲ್ಲ ಬರ್ತಾಯಿದೆ, ಮನೆಗಳಿಗೆ ಕರೆಂಟ್ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಕಿಟಕಿಗೆ ಗ್ಲಾಸ್ ಹಾಕ್ಸಿಲ್ಲ. ಅದರಿಂದ ಆಶ್ವಾಸನೆ ಕೊಟ್ಟು ಇದುವರೆಗೂ ಒಂದು ತಿಂಗಳಾದರೂ ಕೂಡ ಇಲ್ಲಿ ಸಮಸ್ಯೆನೂ ಈಡೇರಿಸಿಲ್ಲ. ಅದರಿಂದ ದಯವಿಟ್ಟು ನಮಗೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ. ವಸತಿ ಸಮುಚ್ಚಯದ ಮುಂಭಾಗದ ಪ್ರಮುಖ ರಸ್ತೆ ಹಾಗೂ ಚರಂಡಿ ಹೊರತುಪಡಿಸಿದರೆ ಉಳಿದಂತೆ ಇಲ್ಲೆಲ್ಲೂ ಉಪರಸ್ತೆಗಳು ಇಲ್ಲವಾಗಿದ್ದು ವಿದ್ಯುತ್ ಕಂಬಗಳು ಕೂಡ ಆಯಾ ಜಾಗದಲ್ಲಿ ಇಲ್ಲದೆ ಕತ್ತಲಾಗಿದೆ. ಪೌರ ಕಾರ್ಮಿಕರ ಬಗ್ಗೆ ಮಾನವೀಯ ಕಾಳಜಿ ತೋರಬೇಕಾದ ಅಧಿಕಾರಿಗಳು ಕೇವಲ ತುಟಿ ಅಂಚಿನ ಭರವಸೆಗಳಲ್ಲೇ ದಿನ ದೂಡುತ್ತಿರುವುದು ಸಮಸ್ಯೆಯ ಅಗರಕ್ಕೆ ಕಾರಣವಾಗಿದೆ. ಪೌರ ಕಾರ್ಮಿಕ ಬೇಗಂಗಪ್ಪನ ಮಗ ಬಿಜಿ ನರಸಿಂಹಮೂರ್ತಿ ಅಂತ. ನಾವು ಗೌರಿಬಿದನೂರಿನ ಸಂತೋಮೇದನಲ್ಲಿ ವಾಸವಾಗಿದ್ದೇವೆ. ಅವರು 32 ವರ್ಷಗಳಿಂದ ವಾಸವಾಗಿದ್ದು ಪೌರ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಿದ್ರು. ಅವರಿಗೆ ಮನೆ ಕೊಟ್ಟಿದ್ದಾರೆ ಕ್ವಾರ್ಟರ್ಸ್ನಲ್ಲಿ. 21 ವಾರ್ಡ್ ನಂಬರ್ ಕೊಟ್ಟವರೆ ಮನೆ ನಂಬರು. ಕರೆಂಟ್ ಇಲ್ಲ, ಸರಿಯಾಗಿ ಮೀಟ್ರ್ ಹಾಕಿಲ್ಲ, ಕಿಟಕಿ ಹಾಕಿದ್ದಾರೆ, ಕಿಟಕಿ ಗ್ಲಾಸ್ ಇಲ್ಲ, ಬಾಗಿಲು ಸರಿಯಾಗಿಲ್ಲ, ಮನೆ ಸೋರ್ತೈತೆ, ಮನೆ ಪೇಂಟ್ ಮಾಡಿರೋದೆಲ್ಲ ದಿನ ಬಿಟ್ಟರೆ ಉದುರ್ತಾ ಇರುತ್ತೆ ಪೇಂಟಿಂಗ್ ಮಾಡಿರೋದೆಲ್ಲ. ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಅವಕಾಶ ಇಲ್ಲ, ಸೊಳ್ಳೆಗಳು ಹುಳುಗಳು ಜಾಸ್ತಿ ಕಾಟ ಇರುತ್ತೆ. ಕಿಟಕಿ ಗ್ಲಾಸ್ಗಳು ಹಾಕಿಲ್ಲ, ಬಾತ್ರೂಮ್ ಮೈನ್ ಕಲೆಕ್ಷನ್ ಕೊಟ್ಟಿಲ್ಲ, ಸಿಂಕ್ ಕಲೆಕ್ಷನ್ ಕೊಟ್ಟಿಲ್ಲ, ಡ್ರಮ್ ಹಾಕಿದ್ರೆ ಡ್ರಮ್ಗೆ ನೀರು ಹಾಕೋದಕ್ಕೆ ಮೀಟ್ರ್ ಕೊಟ್ಟಿಲ್ಲ, ಮೈನ್ ಕರೆಂಟ್ದು ಮೀಟ್ರ್ ಕಲೆಕ್ಷನ್ ಕೊಟ್ಟಿಲ್ಲ, ಪೈಪ್ ಲೈನ್ ಸರಿಯಾಗಿ ಹಾಕಿಲ್ಲ, ಬಾತ್ರೂಮ್ದಾಗಲಿ ನಲ್ಲಿಗಳಾಗಲಿ ಯಾವುದೇ ಆಗಿಲ್ಲ. ಜ್ವಲಂತ ಸಮಸ್ಯೆ ಗೌರಿಬಿದನೂರು ನಗರಸಭೆಯ ಸುಮಾರು 30ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಈ ಪೌರ ಕಾರ್ಮಿಕರ ಒಂದು ವಸತಿ ಸಮುಚ್ಚಯದಲ್ಲಿ ವಾಸ ಮಾಡ್ತಿದ್ದಾರೆ. ಬಹಳಷ್ಟು ದಿನಗಳಿಂದ ಅವರು ವಾಸ ಮಾಡ್ತಾಯಿದ್ದಾರೆ. ಕೇವಲ ಭರವಸೆಗಳೇ ಇವರಿಗೆ ಇವತ್ತು ನಿಜಕ್ಕೂ ಕೂಡ ಯಾವುದೂ ಕೂಡ ಈಡೇರಿಲ್ಲ. ಇಲ್ಲಿ ಇವತ್ತು ಪೌರಾಯುಕ್ತರು ಹೇಳ್ತಾರೆ, ಒಂದು ವಾರದಲ್ಲಿ ನಾನು ನಿಮಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಚುನಾಯಿತ ಪ್ರತಿನಿಧಿಗಳು ಹೇಳ್ತಾರೆ ಇದನ್ನು ಬೇಗ ಬಗೆಹರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಆದರೆ ಯಾವುದೂ ಕೂಡ ಇವರಿಗೆ ಬೇಡಿಕೆಗಳು ಈಡೇರಿಲ್ಲ. ಇವತ್ತು ಇವರಿಗೆ ಕಿಟಕಿಗಳಿಗೆ ಗ್ಲಾಸ್ ಇಲ್ಲ, ರಾತ್ರಿ ಆದರೆ ಚಳಿ ಹುಳುಗಳು ಎಲ್ಲವೂ ಕೂಡ ಮನೆ ಒಳಗಡೆ ಪ್ರವೇಶ ಮಾಡ್ತವೆ. ಅದೇ ರೀತಿ ಭಾಳಷ್ಟು ದಿನಗಳ ಬೇಡಿಕೆ ಇರತಕ್ಕಂಥದ್ದು ವಿದ್ಯುತ್ ಸಮಸ್ಯೆ. ಆ ವಿದ್ಯುತ್ ಸಮಸ್ಯೆ ಇವತ್ತಿಗೂ ಬಗೆಹರಿದಿಲ್ಲ. ಇದು ಗುತ್ತಿಗೆದಾರನ ಸಮಸ್ಯೆನಾ ಅಥವಾ ಅಧಿಕಾರಿ ವರ್ಗದ ನಿರ್ಲಕ್ಷ್ಯನಾ, ಯಾರ್ದು ಇದು ಅಂತಕ್ಕಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇವತ್ತಿಗೂ ಕೂಡ ನಾನು ಪೌರ ಕಾರ್ಮಿಕರು ನಿಜಕ್ಕೂ ಹೇಳಬೇಕಂದ್ರೆ ಗೌರಿಬಿದನೂರು ನಗರಕ್ಕೆ ಒಂದು ಶಕ್ತಿ ಇದ್ದಂಗೆ. ಗೌರಿಬಿದನೂರಿನ ಗೌರವ, ಗೌರಿಬಿದನೂರಿನ ಒಂದು ಮರ್ಯಾದೆ,
ಎಲ್ಲವನ್ನು ಕಾಪಾಡತಕ್ಕಂತ ಪೌರ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಶೋಚನೀಯ. ಒಟ್ಟಾರೆ ಪೌರ ಕಾರ್ಮಿಕರ ಸಮಸ್ಯೆ ಬಗ್ಗೆ ಧ್ವನಿ ಎತ್ತದಿರುವುದು ಮಾನವೀಯತೆಯ ನಿರ್ಲಕ್ಷ್ಯಕ್ಕೆ ಮೂಲ ಕಾರಣವಾಗಿದೆ. ಪೌರ ಕಾರ್ಮಿಕರದ್ದು ಇದೊಂದು ಮಾನವೀಯ ಬೇಡಿಕೆ. ನಗರದ ಸ್ವಚ್ಛತೆಗೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟು ಕೆಲಸ ನಿರ್ವಹಿಸುವವರನ್ನು ನಿರ್ಲಕ್ಷಿಸುವುದು ಅಕ್ಷಮ್ಯ ತಪ್ಪು. ಈ ಬಗ್ಗೆ ಪೌರಾಯುಕ್ತರು ಮೊದಲ ಆದ್ಯತೆಯಿಂದ ಬಗೆಹರಿಸಿಕೊಡಬೇಕು. ಪೌರ ಕಾರ್ಮಿಕರದ್ದು ಇದೊಂದು ಮಾನವೀಯ ಬೇಡಿಕೆ. ನಗರದ ಸ್ವಚ್ಛತೆಗೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟು ಕೆಲಸ ನಿರ್ವಹಿಸುವವರನ್ನು ನಿರ್ಲಕ್ಷಿಸುವುದು ಸರಿಯಲ್ಲ. ಈ ಬಗ್ಗೆ ಪೌರಾಯುಕ್ತರು ಮೊದಲ ಆದ್ಯತೆಯಿಂದ ಬಗೆಹರಿಸಿಕೊಡಬೇಕು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.